ಯೂಸ್ ಮಾಡುವಂತಹ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನ ರೋಸಿ ಹೋಗಿದ್ದಾರೆ ಈಗ ಟೊಮ್ಯಾಟೋದ ಭಾರವನ್ನ ಕೂಡ ಜನ ಅತಿಯಾಗಿ ಹೊರಬೇಕಾದಂತಹ ಸಂಭವ ಇದೆ ಕಾರಣ ಏನು ಏನ್ ಕತೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಶತಕ ದಂಚಿನಲ್ಲಿ ಟೊಮ್ಯಾಟೋ ದರ ಎರಡನೇ ಬಾರಿ ಟೊಮ್ಯಾಟೋ ದುಬಾರಿ ಕಳೆದ ಕೆಲ ದಿನಗಳಿಂದ ಈರುಳ್ಳಿ ಬೆಳ್ಳುಳ್ಳಿ ದರ ಕೇಳಿದ್ರೇನೆ ಜನ ಹೆದರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಬೆಳ್ಳುಳ್ಳಿ ಕೆಜಿಗೆ ನಾಲ್ಕು ರೂಪಾಯಿ ದಾಟಿದ್ರೆ ಈರುಳ್ಳಿ ನೂರು ರೂಪಾಯಿ ಸನಿಹಕ್ಕೆ ಬಂದಿದೆ ಈ ನಡುವೆ ಟೊಮ್ಯಾಟೊ ಕೂಡ ಇದೇ ಸಾಲಿಗೆ ಸೇರಿದ್ದು ಟೊಮ್ಯಾಟೊ ದರ ಕೂಡ ನೂರು ಸನಿಹಕ್ಕೆ ಬರ್ತಾ ಇದೆ ಹೌದು ಕಳೆದ ನಾಲ್ಕೈದು ತಿಂಗಳ ಹಿಂದಷ್ಟೇ ಮಳೆ ಅಭಾವ ಮತ್ತು ರೋಗದ ಕಾರಣ ಭಾರೀ ಪ್ರಮಾಣದಲ್ಲಿ ಟೊಮ್ಯಾಟೊ ಇಳುವರಿ ಕಡಿಮೆಯಾಗಿತ್ತು ಪರಿಣಾಮ ಟೊಮ್ಯಾಟೊ ದರ ನೂರು ರೂಪಾಯಿ ದಾಟಿತ್ತು ಈಗ ಮತ್ತೆ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿ ದಿಢೀರ್ ದರ ಏರಿಕೆ ಕಂಡಿದ್ದು ಟೊಮ್ಯಾಟೊ ಕೊಳ್ಳೋಕೆ ಜನ ಹಿಂಜರಿಯುತ್ತಿದ್ದಾರೆ ಈ ಬಾರಿ ಮಳೆ ಪ್ರಮಾಣ ಹೆಚ್ಚಾದ ಕಾರಣ ಇತರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಸರಬರಾಜು ಆಗುತ್ತಿದ್ದ ಟೊಮ್ಯಾಟೋದಲ್ಲಿ ಭಾರಿ ಇಳಿಕೆ ಕಂಡಿದೆ ಬೆಂಗಳೂರಿನ ಕೆಲ ಭಾಗಗಳಿಂದ ಮಾತ್ರ ಟೊಮ್ಯಾಟೊ ಬರುತ್ತಿದ್ದು ಸಂಪೂರ್ಣ ಪೂರೈಕೆ ಆಗ್ತಿಲ್ಲ ಹೀಗಾಗಿ ದರ ಏರಿಕೆ ಆಗ್ತಿದೆ ಅಂತಾರೆ ವ್ಯಾಪಾರಿಗಳು ಎರಡನೇ ಬಾರಿ ಟೊಮೊಟೋ ಬೆಲೆ ಜಾಸ್ತಿ ಆಗಿದೆ ಒಂದು ಇಳುವರಿ ಕಮ್ಮಿ ಕಡಿಮೆ ಅಂತ ಕೋಲಾರ ಇಳಿ ಭಾಗದಲ್ಲಿ ಟೊಮೊಟೊ ಬರೋದು ಕೋಲಾರ ಭಾಗದಲ್ಲಿ ಹೆಚ್ಚು ಇಳುವರಿ ಕಮ್ಮಿ ಅಂತ ಒಂದು ಸಮಸ್ಯೆ ಎರಡನೇದು ಅಂದರೆ ಎಕ್ಸ್ಪೋರ್ಟ್ಗೇನೋ ಹೋಗ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀವಿ ಅದು ಎಕ್ಸ್ಪೋರ್ಟ್ಗೆ ಹೋಗ್ತಾ ಇರೋದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಸೊ ಹೀಗಾಗಿ ರೈತರಿಗೆ ಅನುಕೂಲ ಆಗ್ತಾ ಇರೋದು ಒಂದು ಸಂತೋಷ ಆದರೆ ಗ್ರಾಹಕರಿಗೆ ಜೋಬ್ ಸುಡ್ತಾ ಇರೋದು ತುಂಬ ದುಬಾರಿ ಅನ್ನಿಸ್ತಾ ಇದೆ ಬೆಲೆ ಏರಿಕೆಗೆ ಕಾರಣಗಳೇನು ಅತಿವೃಷ್ಟಿಯಿಂದ ಅನೇಕ ಕಡೆ ಬೆಳೆ ನಾಶ ಸರಬರಾಜು ಇಳಿಕೆ ಪೂರೈಕೆಗಿಂತ ಎರಡು ಪಟ್ಟು ಟೊಮ್ಯಾಟೊಗೆ ಬೇಡಿಕೆ ಇರುವುದು ಕೋಲಾರದಿಂದಲೇ ಹೆಚ್ಚು ಪೂರೈಕೆ ಆದ್ರೀಗ ಸಪ್ಲೈ ಕಡಿಮೆ ಇಳುವರಿ ಕುಸಿತದ ಪರಿಣಾಮ ನೆಲ ಕಚ್ಚಿದ ಟೊಮ್ಯಾಟೊ ಬೆಳೆ ರೋಗಬಾಧೆ ಕಳಪೆ ಸಸಿಗಳಿಂದಾಗಿ ಇಳುವರಿ ಕುಸಿತ ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ಹೊರ ರಾಜ್ಯಗಳಿಂದಲೂ ಭಾರೀ ಬೇಡಿಕೆ ಉಂಟಾಗಿದೆ ಹೊರ ರಾಜ್ಯಗಳು ಕೂಡ ಹೆಚ್ಚಾಗಿ ರಾಜ್ಯದ ಟೊಮ್ಯಾಟೊ ಮೇಲೆ ಅವಲಂಬನೆಯಾಗಿರೋ ಕಾರಣ ಅನೇಕ ಗಡಿ ಜಿಲ್ಲೆಗಳು ಹೊರ ರಾಜ್ಯಗಳಿಗೆ ಹೆಚ್ಚಾಗಿ ಪೂರೈಕೆ ಮಾಡ್ತಿವೆ ಇದು ಕೂಡ ಸದ್ಯ ದರ ಏರಿಕೆಗೆ ಕಾರಣ ಆಗ್ತಾ ಇದೆ ಇದೇ ಪರಿಸ್ಥಿತಿ ಇನ್ನೂ ಒಂದೆರಡು ವಾರ ಮುಂದುವರಿಯುವ ಸಾಧ್ಯತೆ ಇದೆ ಹೊಸ ಬೆಳೆ ಬಂದು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗಬೇಕಿದೆ ಸದ್ಯ ಮಳೆ ಕಡಿಮೆಯಾದರೆ ಮುಂದಿನ ಒಂದೆರಡು ವಾರಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದರ ಇಳಿಕೆಯಾಗುವ ಸಾಧ್ಯತೆ ಇದೆ ಅಂತಾರೆ ವ್ಯಾಪಾರಿಗಳು ಫಿಫ್ಟೀನ್ ಡೇಸ್ ಇಂದ ಮಳೆ ಜಾಸ್ತಿ ಆಗ್ತಾ ಇದೆ ಹವಾಮಾನ ವೈಪರೀತ್ಯ ಅದರಿಂದ ಸ್ವಲ್ಪ ರೋಗಗಳು ಜಾಸ್ತಿ ಆಗಿದೆ ಟೊಮೊಟಾಗ ಅದರಿಂದ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಮುಂದೆ ಬರ್ತಕ್ಕಂಥ ದಿವಸ ಕಡಿಮೆ ಆಗುತ್ತೆ ರೇಟ್ ಈಗಾಗಲೇ ಎಂಬತ್ನಾಲ್ಕು ಎಂಬತ್ತೆರಡು ಇತ್ತು ಈಗ ಎಪ್ಪತ್ತು ಅರವತ್ತೆಂಟು ರೂಪಾಯಿ ಆಗಿದೆ ಇನ್ನೊಂದು ವಾರ ಬಿಟ್ಟು ಇನ್ನು ಕಡಿಮೆ ಆಗುತ್ತೆ ಟೊಮೊಟೊ ಕಡಿಮೆ ಒಟ್ಟಾರೆ ಹಬ್ಬದ ನಡುವೆಯೇ ದರ ಏರಿಕೆ ಜನರನ್ನ ಹೈರಾಣಾಗಿಸುತ್ತಿದೆ ಅನ್ನೋ ಬೇಸರ ಒಂದು ಕಡೆಯಾದರೆ ಮತ್ತೊಂದೆಡೆ ಈಗಲಾದರೂ ಬೆಳೆದ ಬೆಳೆಗೆ ರೈತ ಸ್ವಲ್ಪ ಲಾಭ ಕಾಣುವ ಸಮಯ ಬಂತಲ್ಲ ಅನ್ನೋದೇ ನೆಮ್ಮದಿ ವಿಚಾರ ರಾಘು ಮರಿಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು